ಭಾರತೀಯ ಜನತಾ ಪಾರ್ಟಿಲಿ ಇವತ್ತು ನಾವು ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆ ಸಿಪಿ ಯೋಗೇಶ್ವರ ಅವರೇ ಕ್ಯಾಂಡಿಡೇಟ್ ಆಗಬೇಕು ನಮ್ಮ ಹಳೆ ಮೈಸೂರು ಭಾಗ ಬರಿ ರಾಮನಗರ ವ್ಯಾಪ್ತಿಗೆ ಅಲ್ಲ ಹಳೆ ಮೈಸೂರು ಭಾಗದಲ್ಲಿ ಮುಂಬರತಕ್ಕಂತ ದಿನಗಳಲ್ಲಿ ಮುಂಬರತಕ್ಕಂತ ಚುನಾವಣೆಗಳಲ್ಲಿ ಬಿಜೆಪಿ ಸದೃಢವಾಗಿ ಬೆಳೆಯಬೇಕು ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕು ಬಿಜೆಪಿ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಬೇಕು ಅಂದ್ರೆ ಇವತ್ತಿನ ಉಪಚುನಾವಣೆ ಚನ್ನಪಟ್ಟಣದಲ್ಲಿ ಏನು ಬರ್ತಾ ಇದೆ ಅದೇ ನಾಂದಿ ಆಡತಕ್ಕಂತ ಒಂದು ಪ್ರಸಂಗ ಸಿಪಿ ಯೋಗೇಶ್ವರ ಅವರನ್ನು ಅಭ್ಯರ್ಥಿಯಾಗಿ ಮಾಡಿ ಬಿಜೆಪಿ ಅನ್ನು ಉಳಿಸುವಂತ ಕೆಲಸ ನೀವು ಮಾಡಬೇಕು ಮಾನ್ಯ ಮಾಜಿ ಉಪ ಮುಖ್ಯಮಂತ್ರಿಗಳು ಹಾಗೂ ಆಗಲಿ ಕೇಂದ್ರ ಮಂತ್ರಿಗಳಾಗಿರತಕ್ಕಂತ ಕುಮಾರಣ್ಣ ಅವರು ಎರಡು ಸಲ ಗೆದ್ದು ಹೋಗಿದ್ದಾರೆ ಈಗ ಅವರ ನಂತರ ಯಾರು ಅನ್ನೋದು ಪ್ರಶ್ನೆ ಈಗ ತುಮಕೂರಲ್ಲಿ ಏನಾಗಿದೆ ಕೋಲಾರಲ್ಲಿ ಏನಾಗಿತ್ತು ಮಂಡ್ಯದಲ್ಲಿ ಏನಾಗಿತ್ತು ಅವೆರಡೂ ಕೂಡ ಈ ಸಲ ನಾವು ಬಿಟ್ಕೊಟ್ಟಿ ಅವರನ್ನ ಗೆಲ್ಲಿಸಲಿಲ್ವಾ ಅದೇ ರೀತಿ ಈ ಸಲ ಉಪಚುನಾವಣೆ ಬಂದಿರೋದು ಕುಮಾರಸ್ವಾಮಿ ಅವರಲ್ಲಿ ಹೋಗಿರೋದ್ರಿಂದ ಹಾಗಾಗಿ ಆ ಒಂದು ಚನ್ನಪಟ್ಟಣ ಸೀಟನ್ನು ನಮಗೆ ಬಿಟ್ಕೊಡಬೇಕು ಅಂತ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ ನಾವು ನಮ್ಮ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರಲ್ಲಿ ಮನವಿ ಮಾಡ್ತೇವೆ ಸರ್ ನಿಖಿಲ್ ಕುಮಾರಸ್ವಾಮಿ ಅವರು ಅವರ ತಂದೆ ಜೊತೆಲಿ ಬಂದು ಅವರು ಒಂದು ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ ಅವರ ತಂದೆ ಜೊತೆಲಿ ಬಂದು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರಬಹುದು ಯಾರು ಚುನಾವಣಾ ಪ್ರಚಾರ ಮಾಡ್ತಾ ಇಲ್ಲ ಚುನಾವಣಾ ಘೋಷಣೆ ಆದ ನಂತರ ಈ ಕ್ಷೇತ್ರವನ್ನ ಯೋಗೇಶ್ವರ್ಗೆ ಬಿಟ್ಕೊಡುವಂತ ಎಲ್ಲ ನಿಚ್ಚಳ ಅವಕಾಶಗಳಿವೆ ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಕುಮಾರಸ್ವಾಮಿ ಹಾಗೂ ದೇವೇಗೌಡರವರನ್ನ ವಿನಮ್ರವಾಗಿ ಪ್ರಾರ್ಥಿಸುವುದೇನೆಂದರೆ ನಮ್ಮ ಕ್ಷೇತ್ರವನ್ನು ಸಿಪಿ ಯೋಗೇಶ್ವರ್ಗೆ ಬಿಟ್ಕೊಡಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ರೀತಿ ಬೇಕಾದರೂ ಆಗಲಿ ಈಗ ಉಪಚುನಾವಣೆಯಲ್ಲಿ ಯೋಗೇಶ್ವರ್ಗೆ ಬಿಟ್ಕೊಡಿ ಅಂತ ಮನವಿ ಮಾಡ್ತೀನಿ ಸರ್ ಅವತ್ತು ಮಾತಾಡೋಣ ಅಲ್ಲಿ ಕಟ್ಟ ಕಡೆಗೆ ನಾಮಿನೇಷನ್ ಫೈಲ್ ಮಾಡೋ 5 ನಿಮಿಷದವರೆಗೂ ಕೂಡ ಹೋರಾಟ ಮಾಡೇ ಮಾಡ್ತೀವಿ ಪಕ್ಷದಲ್ಲಿ ಟಿಕೆಟ್ ತಗೊಂಡು ಬರ್ತೀವಿ ಕುಮಾರಸ್ವಾಮಿ ಅವರು ಸಭೆ ಕರೆದ್ರೆ ಹೋಗ್ತೀವಿ ಅದರಲ್ಲಿ ಏನಿಲ್ಲ ಹಂಗೆ ಇರ್ತೀವಿ ಕರೆದ್ರೆ ಹೋಗ್ತೀವಿ ನೀವು ಕರಿಲ್ಲ ಅಂದ್ರೆ ಯಾಕೆ ಹೋಗ್ತೀರಾ ಸರ್ ನೀವು ನಿಮ್ಮನ್ನೆಲ್ಲ ಕರೆದಕ್ಕೆ ನಾವು ಬಂದಿದ್ದೀವಿ ನೀವು ಬಂದಿದ್ದೀವಿ ಅವರು ಮೈತ್ರಿ ಪಕ್ಷದಲ್ಲಿ ಕರೆದ್ರೆ ನಾವು ಹೋಗ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಗೊತ್ತು ಸ್ವಾಭಿಮಾನಿ ಇದ್ದು ಗೊತ್ತಿಲ್ಲ ಜೆಡಿಎಸ್ ನ ವರಿಷ್ಠರಾದಂತ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರನ್ನ ಈ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡಿ ಎಂದು ವಿನಮ್ರವಾಗಿ ಮನವಿ ಮಾಡುತ್ತೇನೆ ಇವತ್ತು ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಇವತ್ತು ಬಿಜೆಪಿ ಬೆಳಿತಾ ಇದೆ ಇವತ್ತು ಬಿಜೆಪಿ ಬಲಾಢ್ಯವಾಗಿ ನಿಂತಿದೆ ಒಂದು ಪ್ರತಿಪಕ್ಷಕ್ಕೆ ಮುಂದಿನಿಂದಲಿ ನಿಲ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಯೋಗೇಶಪ್ಪ ಮತ್ತೆ ನಮ್ಮ ಅಶೋಕ್ ನಾರಾಯಣ ಸಾಹೇಬರು ಇಲ್ಲಿ ಬಿಜೆಪಿ ಬೆಳಿಬೇಕು ಅಂತ ನಿಮಗೆ ಮನಸಲ್ಲಿ ಏನಾನ ಇದ್ರೆ ರಾಜ್ಯ ನಾಯಕರಿಗೆ ಸ್ಪಷ್ಟವಾಗಿ ನಾವು ಕೇಳೋದೊಂದೇ ಬಿಜೆಪಿ ಬೆಳಿಬೇಕು ಬಿಜೆಪಿ ಮುಂದಿನಿಂದಲಿ ಈ ಒಂದು ಕ್ಷೇತ್ರದಲ್ಲೂ ಕೂಡ ಬಲವರ್ಧನೆ ಆಗಬೇಕು ಅಂದ್ರೆ ನೀವು ಯೋಗೇಶಪ್ಪ ಅವರಿಗೆ ಟಿಕೆಟ್ ಕೊಡುವ ಮೂಲಕ ಅವ್ರನ್ನ ಎಂಎಲ್ಎ ಕ್ಯಾಂಡಿಡೇಟ್ ಆಗಿ ತಾವೆಲ್ಲರೂ ಕೂಡ ಬಂದು ಎಲೆಕ್ಷನ್ ಮಾಡಬೇಕು ನಾವು ಕೂಡ ಬೆಳಿತಾ ಇದೀವಿ ನಮಗೆ ನೀವು ವಿಷ ಹಾಕುವಂತ ಕೆಲಸಕ್ಕೆ ಮಾತ್ರ ಹೋಗ್ಬೇಡಿ ಅವ್ರನ್ನ ನೋಡ್ಕೊಂಡು ಅವರ ಕೆಲಸ ಕಾರ್ಯಗಳನ್ನೆಲ್ಲ ನೋಡ್ಕೊಂಡು ನಾವು ಬಂದಿರೋದು ಇವತ್ತು ರಾಜಕೀಯಕ್ಕೆ ನಾವು ಸೇವೆ ಮಾಡಬೇಕು ಅಂತ ಬಂದಿದೀವಿ ಆ ಸೇವೆನ ನೀವು ನಿರಂತರವಾಗಿ ಈ ಜನಕ್ಕೆ ನಾವು ಕೊಡಬೇಕು ಅಂದ್ರೆ ನೀವು ದಯಮಾಡಿ ಯೋಗೇಶಪ್ಪ ಅಂತ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಅಲ್ಲದೆ ಇನ್ಯಾರು ಕೂಡ ಇಲ್ಲ ದಯಮಾಡಿ ಅವ್ರಿಗೆ ನೀವು ಟಿಕೆಟ್ ಕೊಟ್ಟು ಗೆಲ್ಸ್ಕೊಳ್ಳೋದಕ್ಕೆ ಏನೇನ್ ಕೆಲಸ ಕಾರ್ಯಗಳು ಮಾಡ್ಬೇಕು ದಯಮಾಡಿ ಮಾಡಿ ಅಂತ ಈ ಮೂಲಕ ನಮ್ಮ ರಾಜ್ಯ ನಾಯಕರುಗಳಿಗೆ ರಾಷ್ಟ್ರ ನಾಯಕರುಗಳಿಗೆ ನಾವು ಇವತ್ತು ಕೇಳ್ಕೊತಾ ಇದ್ದೀನಿ ಚನ್ನಪಟ್ಟಣ ತಾಲೂಕಿನ ಮತದಾರ ಬಂಧುಗಳು ತುಂಬಾ ಬುದ್ಧಿಜೀವಿಗಳು ಚನ್ನಪಟ್ಟಣದಲ್ಲೇ ಬೈ ಎಲೆಕ್ಷನ್ಗೆ ಒಂದು ನಂಟು ಇವತ್ತಿನ ಏನು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳವರೇ ಎಲ್ಲಾ ಪಾರ್ಟಿ ಮರೆತು ಯೋಗೇಶ್ವರನ ಗೆಲ್ಲಿಸಬೇಕು ಕುಮಾರಸ್ವಾಮಿ ಅವರನ್ನ ಮಂತ್ರಿ ಮಾಡಾಗಿದೆ ಯೋಗೇಶ್ವರನ್ನು ಸಹ ಮುಂದಿನಿಂದಲೇ ಮಂತ್ರಿ ಮಾಡಬೇಕು ಅಂತ ಕಾಯ್ತಾವ್ರೆ ಅದಕ್ಕೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಯೋಗೇಶ್ವರರನ್ನ ನೀವು ಆಯ್ಕೆ ಮಾಡಬೇಕು ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು ಅದಲ್ಲದೆ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷವಾದ ಜೆ ಡಿ ಎಸ್ನವರು ಸಹ ಅದಕ್ಕೆ ಸಹಮತ ಕೊಟ್ಟು ನನ್ನನ್ನು ಇವತ್ತು ಎರಡು ಸಾರಿ ಗೆಲ್ಲಿಸಿದ್ದೀರಪ್ಪ ಚನ್ನಪಟ್ಟಣದಲ್ಲಿ ಈ ಸರಿ ಯೋಗೇಶ್ವರನ ಗೆಲ್ಲಿಸಿ ಮುಂದಿನಿಂದಲೇ ಅವ್ರನ್ನು ಮಂತ್ರಿ ಮಾಡ್ತೀವಿ ನಾನು ಕೇಂದ್ರದಲ್ಲಿ ಮಂತ್ರಿ ಇರ್ತೀನಿ ಚನ್ನಪಟ್ಟಣ ಅಭಿವೃದ್ಧಿ ಮಾಡೋಣ ಶಾಶ್ವತ ನೀರಾವರಿ ಮಾಡೋಣ ಅಂತೇಳಿ ಎಲ್ಲರೂ ಒಗ್ಗೂಡಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಯೋಗೇಶ್ವರನ್ನ ಮಾಡಬೇಕು ಅಂತೇಳಿ ಈ ಪತ್ರಿಕಾ ಮುಖಾಂತರ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರನ್ನ ನಾವೆಲ್ಲರೂ ಮನವಿ ಮಾಡ್ತೀವಿ ಇವತ್ತು ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಹಾಸನ ತುಮಕೂರು ಈ ಭಾಗದಲ್ಲೆಲ್ಲ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನೆಲೆ ಊರಬೇಕು ಅಂದರೆ ನಮಗೆ ಸಿ ಪಿ ಯೋಗೇಶ್ವರ ಅವರಲ್ಲಿ ನಾಯಕರಾಗಿ ಬೆಳಿಬೇಕು ಅವರು ನಾಯಕರಾಗಿ ಬೆಳಿಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಗೆಲ್ಲಬೇಕು ಕ್ಷೇತ್ರದ ಶಾಸಕರಾಗಿ ಗೆಲ್ಲಕ್ಕೆ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಅವಕಾಶವನ್ನು ಮಾಡಿಕೊಡ್ಬೇಕು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಕಟ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ಅಂದರೆ ಅದು ಸಿ ಪಿ ಯೋಗೇಶ್ವರ ಅವರು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಏನಾದರೂ ಬಿಜೆಪಿ ಸದೃಢವಾಗಿ ಬೆಳೀತಾ ಇದೆ ಪ್ರಶಾಂತ್ ಗೌಡರು ಗೌತಮ್ ಗೌಡರು ಅಂತ ಯುವಕರನ್ನ ಕರ್ಕೊಂಡ್ಬಂದು ಪಾರ್ಟಿ ಕಟ್ಟುವಂಥ ಕೆಲಸವನ್ನು ಏನಾದರೂ ಮಾಡ್ತಾವ್ರೆ ಅಂದರೆ ಅದು ಸಿ ಪಿ ಯೋಗೇಶ್ವರ ಅವರಿಂದ ಇವತ್ತು ಭಾರತೀಯ ಜನತಾ ಪಕ್ಷ
ಉನ್ನತ ಸ್ಥಾನಕ್ಕೆ ಬೆಳಿತಾದೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು ಸರ್ಕಾರ ಬರಬೇಕು ಅಂತಂದ್ರೆ ಈ ಭಾಗದಲ್ಲಿ ಏನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಸದೃಢವಾಗಿ ಕಟ್ಟುವಂತ ಕೆಲಸವನ್ನ ಮಾಡಲಿಕ್ಕೆ ಯೋಗೇಶ್ವರ ಅವರಿಗೆ ಶಕ್ತಿಯನ್ನ ತುಂಬಬೇಕು ಹಾಗಾಗಿ ಸಿಪಿ ಯೋಗೇಶ್ವರ ಅವರಿಗೆ ಎನ್ಡಿಎ ಮೈತ್ರಿಕೂಟದಿಂದ ಅಭ್ಯರ್ಥಿಯಾಗಿ ಮಾಡ್ಕೊಳ್ಳಬೇಕು ಒಂದು ವೇಳೆ ಎನ್ಡಿಎ ಮೈತ್ರಿಕೂಟದಿಂದ ಅವರು ಏನಾದರೂ ಅಭ್ಯರ್ಥಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಈಗ ಏನು ಎನ್ಡಿಎ ನಾವು ಹೊಂದಾಣಿಕೆ ಮಾಡ್ಕೊಂಡ ಅಂದ್ರೆ ಕ್ಷೇತ್ರವನ್ನು ಕೊಡಲೇಬೇಕಲ್ವಾ ಈ ಜಿಲ್ಲೆ ನಾಲ್ಕು ಕ್ಷೇತ್ರ ಇದೆ ನಾಲ್ಕು ಕ್ಷೇತ್ರವನ್ನು ಅವರೇ ಮಾಡಿಕೊಂಡ್ರೆ ಇನ್ನು ಈ ಯಾವ ಕ್ಷೇತ್ರವನ್ನು ಬಿಜೆಪಿಗೆ ಅವರು ಅವಕಾಶ ಮಾಡ್ಕೊಡ್ತಾರೆ ಇರೋದು ಚನ್ನಪಟ್ಟಣದಲ್ಲಿ ಶಕ್ತಿಯುತವಾಗಿರುವಂಥದ್ದು ಭಾರತೀಯ ಜನತಾ ಪಕ್ಷ ಸದೃಢವಾಗಿರುವಂಥದ್ದು ಚನ್ನಪಟ್ಟಣದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 86,000 ಮತ ಬಂದಿದೆ ಈ ಸಾರಿ ಚುನಾವಣೆಯಲ್ಲಿ ಗೆಲ್ಲುವಂಥ ಎಲ್ಲ ಅವಕಾಶ ಇದೆ ಈ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬಿಜೆಪಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಕೊಡ್ಲಿಲ್ಲ ಈ ಸರಿ ನೀವು ಅಂದರೆ ಮತ್ತೆ ಯಾವ ರೀತಿ ಬಿಜೆಪಿ ಇಲ್ಲಿ ಬೆಳೀತದೆ ಇದನ್ನು ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆಪಡಿಸ್ತೀನಿ ಬಂಧುಗಳೇ ಸಿಪಿ ಯೋಗೇಶ್ವರ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಒಂದು ವೇಳೆ ನೀವೇನಾದರೂ ಅಭ್ಯರ್ಥಿಯಾಗಿ ಘೋಷಣೆ ಮಾಡದಂಥ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಆಗ್ರಹಿಸ್ತೀನಿ ಬಂಧುಗಳೇ ನಾನು ಅದರ ಬಗ್ಗೆ ಬರೆದರೆ ಚರ್ಚೆ ಮಾಡಬಹುದು ಇದು ನಾವು ಕಳೆದ ಎರಡು ಚುನಾವಣೆ ನಿರಂತರವಾಗಿ ಗೆದ್ದಿರತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ನಾನೇನು ನಿರ್ಣಯ ಮಾಡೋಕ್ಕಾಗಲ್ಲ ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಿರಂತರವಾಗಿ ಎರಡು ಬಾರಿ ಗೆದ್ದಿದ್ದೇವೆ 2013ರಲ್ಲೂ ಸೋತಂಥದ್ದು ಕೇವಲ 3,000ದಲ್ಲಿ 2011ರಲ್ಲೂ ಒಂದು ಬಾರಿ ಗೆದ್ದಿದ್ದೇವೆ ಮೊದಲಿಂದಲೂ ಈ ಕ್ಷೇತ್ರ ಜನತಾ ಎಳೆದ ಭದ್ರಕೋಟೆನೇ ಮಧ್ಯದಲ್ಲಿ ಸ್ವಲ್ಪ ನಮ್ಮಲ್ಲಿದ್ದಂಥ ಕೆಲವು ತಿಕ್ಕಾಟಗಳಲ್ಲಿ ಸ್ವಲ್ಪ ವೀಕ್ ಆಗಿದ್ದವು ಈಗ ಕಾರ್ಯಕರ್ತರುಗಳು ಸ್ವಲ್ಪ ಬಲಾಢ್ಯವಾಗಿ ಸಂಘಟನೆ ಮಾಡ್ಕೊಂಡಿದ್ದು ಅದರಿಂದ ಕಾರ್ಯಕರ್ತರ ವಿಶ್ವಾಸ ಇಲ್ಲದೆ ನಾನೇನು ತೀರ್ಮಾನ ಮಾಡೋಕ್ಕಾಗಲ್ಲ ನನ್ನ ಹತ್ರ ಒಂದು ಸಲ ಬಂದಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಆಗಲೂ ಸಹ ನಮ್ಮ ಕಾರ್ಯಕರ್ತರುಗಳನ್ನು ಹೋಗಿ ಭೇಟಿ ಮಾಡಿ ಅವ್ರನ್ನು ವಿಶ್ವಾಸ ತಗೊಳ್ಳಿ ಹೊರಗಡೆ ಚರ್ಚೆ ಮಾಡ್ಕೊಳಕ್ಕೆ ಹೋಗಬೇಡಿ ಈಗಲೇ ಇದು ಪ್ರಾರಂಭಿಕ ಅಂತ ಯಾಕೆಂದರೆ ನಮ್ಮಲ್ಲೂ ಅಭ್ಯರ್ಥಿ ಹಾಕಬೇಕು ಅಂತಕ್ಕಂಥದ್ದು ಹಾಕಬಾರ್ದು ಅಂತ ಇವೆಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಏನು ಮಾಡಬೇಕು ಅಂತ ಹೇಳಿ ನೀವು ನಮ್ಮ ಕಾರ್ಯಕರ್ತನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಹೇಳಿದ್ದೇನೆ ಅವರಿಗೆ ನಿಲ್ಲೇಬೇಕು ಅನ್ನೋದಿದ್ದರೆ ವಿಶ್ವಾಸಕ್ಕೆ ತಗೋಬೇಕು ಅಂತ ಹೇಳಿದ್ದೇನೆ ಬಟ್ ಅವರು ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಆಮೇಲೆ ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ ನಾನು ಪ್ರಾಥಮಿಕವಾಗಿ ಯೋಗೇಶ್ವರ ಹೇಳಿದ್ದೆ ಎರಡೂ ಪಕ್ಷಗಳು ಒಂದಾದಾಗ ಇಲ್ಲಿ ನಮಗೆ ಗೆಲ್ಲಕ್ಕೆ ಸಮಸ್ಯೆ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎರಡು ಹೊಂದಾಣಿಕೆ ಮಾಡಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆಗೆ ಹೋದರೆ ಯಾರೇ ಅಭ್ಯರ್ಥಿ ಆದರೂ ಗೆಲ್ಲಕ್ಕೆ ಅವಕಾಶ ಇದೆ ಈ ಅವಕಾಶವನ್ನು ಯಾಕೆ ಕಳ್ಕೊತೀರಿ ನಿಂತ್ಕೊಳ್ಳಿ ನಿಮಗೆ ನಿಲ್ಲಬೇಕು ಅಂತ ನಾನೇ ಹೇಳಿದ್ದೀನಿ ಯಾವುದೇ ರೀತಿಯ ಒಪ್ಪಂದಗಳು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದ ವಿಷಯದಲ್ಲಿ ಈ ಕ್ಷಣದವರೆಗೂ ಬಿಟ್ಕೊಡ್ತಕ್ಕಂಥ ಒಪ್ಪಂದಗಳು ಆಗಿಲ್ಲ ಯಾವುದೇ ಸಂದರ್ಭದಲ್ಲೂ ಆಗಿಲ್ಲ ಲೋಕಸಭೆಗೆ ನಾನು ಪ್ರಥಮವಾಗಿ ಚೂಸ್ ಮಾಡಿದ್ದೆ ಬಿ ಜೆ ಪಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಯೋಗೇಶ್ ಅವ್ರನ್ನ ನಿಲ್ಲಬೇಕು ಅಂತ ನಾನು ನಿಖಿಲ್ ಅವರ ವಿಷಯದಲ್ಲಿ ಈ ಕ್ಷಣದವರೆಗೂ ನಿಖಿಲ್ ಅವರು ನಿಲ್ಲಬೇಕು ಅಂತಕ್ಕಂಥದ್ದಾಗಲಿ ನಿಲ್ಲಿಸಬೇಕು ಅಂತದ್ದಾಗಲಿ ನಾನು ತೀರ್ಮಾನ ಮಾಡಿಲ್ಲ ಇನ್ನು ಇಲ್ಲಿ ನನಗೆ ಬೇಕಾಗಿರೋದು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಎನ್ ಡಿ ಎ ಅಭ್ಯರ್ಥಿ ಗೆಲುವನ್ನು ನಾವು ಕಾಣಬೇಕಿಲ್ಲ ಅಷ್ಟೇ ಆ ಹಿನ್ನೆಲೆಯಲ್ಲಿ ಸೂಕ್ತವಾದ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ನಂತರ ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರುಗಳು ಕಾರ್ಯಕರ್ತರುಗಳ ಅಭಿಪ್ರಾಯಗಳನ್ನು ಪಡೆದ ನಂತರವೇ ತೀರ್ಮಾನ ಆಗುತ್ತೆ ಕಾಂಗ್ರೆಸ್ನವರು ಹರಿಯಾಣದಲ್ಲಿ 6 ತಿಂಗಳು ಮುಂಚೆನೇ ಘೋಷಣೆ ಮಾಡಿಬಿಟ್ರಪ್ಪ ಏನಾಯ್ತು ಅಲ್ಲಿ ಹರಿಯಾಣದಲ್ಲಿ ಈಗ ಮಹಾರಾಷ್ಟ್ರದಲ್ಲೂ ಹೇಳ್ತಾ ಇಲ್ವಾ 114ಕ್ಕೆ ಖಾಲಿ ಅಭ್ಯರ್ಥಿಗಳು ಮಾಡಿಬಿಟ್ಟಿದ್ದೀವಿ ಅಂತ ಇದು ಚುನಾವಣೆಗಳು ಯಾಕೆ ನಡೆಯುತ್ತೆ ಚುನಾವಣೆ ಪ್ರಾರಂಭ ಆದಮೇಲೆ ಏನೇನು ಘಟನೆಗಳು ಏನೇನು ಕೆಲವು ಬೆಳವಣಿಗೆ ಇರ್ತವೆ ಅದರ ಮೇಲೆ ನಡೀತದೆ ಇದೆಲ್ಲ ಚುನಾವಣೆಗಳು ಚುನಾವಣೆಗಳು ಆ ಕ್ಷಣದಲ್ಲಿ ಏನಾಗಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಭಾಳ ಬದಲಾವಣೆಗಳಿರ್ತವೆ ಈ ಭಜನೆ 1.5 ವರ್ಷದಿಂದ ನಡೀತಾನೆ ಇದೆ ಇವರುಗಳಿಗೆ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರೆ ಆಗಲೂ ವಿಧಾನಸಭೆ ಕಲಾಪದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರಲ್ವೇ ಪಿ ಐ ಸಿ ಎ ಚೇರ್ಮನ್ನು ಅವ್ರ ಪಕ್ಷದವರು ಇದ್ರಲ್ವೇ ಇಲ್ಲಿಯವರಿಗೆ ಯಾತಕ್ಕೆ ಯಾವುದೇ ರೀತಿಯ ತನಿಖೆಗೆ ಗಮನ ಕೊಡಲಿಲ್ಲ ಈಗ ಯಾತಿ ಕೊಟ್ಕೊಂಡು ಕೂತಿದ್ದೀರಿ ಇಲ್ಲಿವರೆಗೆ ಯಾಕೆ ಮಾಡಿರಲಿಲ್ಲ ನಿಮಗೆ ನಿಜಕ್ಕೂ ಇಲ್ಲಿ ರಾಜ್ಯದ ಜನತೆಯ ತೆರಿಗೆ ಹಣ ಲೂಟಿ ಆಗ್ತಿದೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಮಾಹಿತಿಗಳಿದ್ದರೆ ಯಾವಾಗಲೂ ತನಿಖೆ ಆಗಬೇಕಾಗಿತ್ತು
ಈಗ ನಿಮ್ಮ ಒಂದು ಪರಿಸ್ಥಿತಿಗಳನ್ನು ರಕ್ಷಣೆ ಪಡೆಯಲಿಕ್ಕೆ ಈ ರೀತಿಯ ಒಂದು ಬೆಳವಣಿಗೆ ಪ್ರಾರಂಭ ಏನು ಮಾಡ್ಕೊಂಡಿದ್ದೀರಿ, ಇದು ಯಾವುದೇ ರೀತಿ ಫಲ ನೀಡಲ್ಲ. ಸೇಡಿನ ರಾಜಕಾರಣ ಅಲ್ಲದೆ ಇನ್ನೆಂಥ ರಾಜಕಾರಣ ಇದು?